इलाफ ई मीडिया मोस्ट ट्रस्टेड चैनल। मैं फहीम इलाफ मीडिया में आपका स्वागत करता हूं। आइए देखते हैं आज की खबरें। बेदर मुख्तलिफ मकामात पर पुलिस की कार्रवाइयों में 42 लाख मालियत का 358 किलोग्राम गांजा जब्त। हमनाबाद सब डिवीजन की पुलिस ने नेशनल हाईवे के मुख्तलिफ हिस्सों में छापे मार कर 7 मुलजमीन को गिरफ्तार करने में कामयाबी हासिल की है और 42 लाख रुपए के सामान समेत 358 किलोग्राम गांजा, लारी और कार जब्त कर ली है। सुपरिंटेंडेंट ऑफ पुलिस बेदर मिस्टर किशोर बाबू ने बताया, गांजे की नकलो हमल की खसूसी तौर पर निगरानी की गई है। 31 दिसंबर 2022 से 11 जनवरी 2023 तक हमनाबाद सब डिवीजन के मुख्तलिफ हिस्सों में छापे मारे गए। उन्होंने बताया कि पुलिस ने खास इत्तला की बुनियाद पर छापे मारे, जो कि गांजे को गैर कानूनी तौर पर आंध्रा की तरफ से महाराष्ट्र के पूना शहर ले जाया जा रहा है। बीदर से मोहम्मद अहमद की रिपोर्ट। हमनाबाद सब डिविजन हमनाबाद सर्कल मंठाड़ा सर्कल चिट्टिकोप्प सर्कल मूरू सर्कल्स दोड्ड गांजा केस कळेद ओंदु 10 दिवसगळल्लि नम्म टीम माडिदे नम्म एएसपीस अवर इन्स्पेक्टर्स पीएसएस अदन्न डीटेल्स तमगे तळिसबेकंत नावु इवत्तु इल्लिगे बंदिद्दीवि। 31 ಡಿಸೆಂಬರ್ ಮಂಟಾಳ ಪಿ ಎಸ್ ಲಿಮಿಟ್ಸ್ನಲ್ಲಿ 100 ಕೆಜಿ ಗಾಂಜಾನ ನಮ್ಮ ಟೀಮ್ ಹಿಡಿದಿದೆ। ಅದರಲ್ಲಿ 3 ಜನ ಆರೋಪಿತರಿದ್ದಾರೆ। 3 ಜನ ಆರೋಪಿತರು ಕೂಡ ಮಹಾರಾಷ್ಟ್ರದವರಾಗಿದ್ದಾರೆ। ಅದು 100 ಕೆಜಿ ಗಾಂಜಾ ಆಂಧ್ರ ಒರಿಸ್ಸಾ ಬಾರ್ಡರ್ ಕಡೆಯಿಂದ ಮಹಾರಾಷ್ಟ್ರ ಕಡೆ ಪುಣೆ ಕಡೆ ಹೋಗ್ತಾ ಇದೆ। 100 ಕೆಜಿ ಗಾಂಜಾ ಆವಾಗ 31 ತಾರೀಕಲ್ಲಿ ಮಂಟಾಳ ಸ್ಟೇಷನ್ನಲ್ಲಿ ವಶಕ್ಕೆ ತಗೊಂಡಿದ್ದಾರೆ। ಕೇಸ್ ಮಾಡಿ ದರ್ಯಾಪ್ತನಲ್ಲಿದೆ, ತನಿಖೆಯಲ್ಲಿದೆ। ಅದೇ ರೀತಿ 6ನೇ ತಾರೀಕು ಹುಮನಾಬಾದ್ನಲ್ಲಿ 30 ಕೆಜಿ ಗಾಂಜಾವನ್ನು ಸೀಸ್ ಮಾಡಲಾಗಿದೆ। ಅದರಲ್ಲಿ ಇಬ್ಬರು ಆರೋಪಿತರಿದ್ದಾರೆ। ಇವರಿಬ್ಬರು ಕೂಡ ಪುಣೆಗೆ ಸೇರಿದವರಾಗಿದ್ದಾರೆ। 30 ಕೆಜಿ ಗಾಂಜಾ ಕೂಡ ಪುಣೆ ಕಡೆ ಹೋಗ್ತಾ ಇದೆ। ಸೇಮ್ ಇದು ಕೂಡ ಆಂಧ್ರ ಒರಿಸ್ಸಾ ಬಾರ್ಡರ್ ಕಡೆಯಿಂದ ಬರ್ತಾ ಇದೆ। 3ನೇ ಕೇಸು 11ನೇ ತಾರೀಕು ಅಂದರೆ ನಿನ್ನೆ ಮಂಡಾಳ ಮನ್ನಾಕಳ್ಳಿ ಲಿಮಿಟ್ಸಲ್ಲಿ ಇದು 230 ಕೆಜಿ ಇದೆ। ಈ 230 ಕೆಜಿ ಮನ್ನಾಕಳ್ಳಿ ವ್ಯಾಪ್ತಿಯಲ್ಲಿದೆ। ಇದರಲ್ಲಿ 4 ಜನ ಆರೋಪಿತರಿದ್ದಾರೆ। ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ। ಇನ್ನೂ ಇಬ್ಬರಿಗೆ ಪತ್ತೆ ಕಾರ್ಯ ನಡೀತಾ ಇದೆ। ಇದು ಕೂಡ ಮಹಾರಾಷ್ಟ್ರದಲ್ಲಿ ಉಸ್ಮಾನಾಬಾದ್ ಕಡೆ ಹೋಗ್ತಾ ಇದೆ। ಸೊ ಎಲ್ಲ ಸೇರಿ 360 ಕೆಜಿ ಗಾಂಜಾ ಈ ಕಳೆದ 10 ದಿವಸದಲ್ಲಿ ಹುಮನಾಬಾದ್ ಸಬ್ ಡಿವಿಷನ್ನಲ್ಲಿ ನಾವು ಜಪ್ತಿ ಮಾಡಿದ್ವಿ। ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಬಂದು 50 ಲಕ್ಷ ಆಗ್ತಾ ಇದೆ। ಈ ಗಾಂಜಾ ಸಾಗಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ನಿಗಾ ವಹಿಸಿ ಇದನ್ನು ತಡೆಗಟ್ಟುವ ಬಗ್ಗೆ ಎಲ್ಲ ಸೂಕ್ತ ಕ್ರಮವನ್ನು ಬೀದರ್ ಜಿಲ್ಲಾ ಪೊಲೀಸು ಮತ್ತು ನಮ್ಮ ಎ ಎಸ್ ಪಿ ಹುಮನಾಬಾದ್ ಮತ್ತು ಎ ಎಸ್ ಪಿ ಬಾಲ್ಕಿ ಅವರವರ ಇನ್ಸ್ಪೆಕ್ಟರ್ಸು ಅವರ ತಂಡ ನಾವು ಅದನ್ನು ತೀವ್ರವಾಗಿ ನಾವು ಮಾಡ್ತಾ ಇದ್ವಿ। ಇಷ್ಟು ಕಡಿಮೆ ಅಂದರೆ 1-10 ದಿವಸಗಳಲ್ಲಿ ಈ ಥರ 360 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದಕ್ಕೆ ನಮ್ಮ ಹುಮನಾಬಾದ್ ಟೀಮ್ಗೆ ಇವರಿಗೆ 1 ಲಕ್ಷ ನಾವು ರಿವಾರ್ಡನ್ನು ಈಗ ನಾವು ಘೋಷಿಸ್ತಾ ಇದ್ವಿ। ಸರಿ, ಎಲ್ಲ ಆಫೀಸರ್ಸ್ಗೆ ನಾವು ಪ್ರಶಂಸೆಯನ್ನು ನಾವು ಮಾಡ್ತೀವಿ। Sponsored by The Times Watch and Mobiles, opposite Chitra Corner Main Road, Bidar. AK Refrigeration and Air Condition, Madipatnam, Hyderabad. Agra Footwear Collection, Market Area Main Road, Bidar. Hope Chest Hospital, Nandi Colony, Bidar. AK Enterprises and Home Appliances, AK Villa Complex, Dargah Pura, Bidar. And Safa Multi Speciality Hospital, address near Rex Bar and Restaurant, DCC Bank Road, Bidar.